ಆತ್ಮೀಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಂಭುಲಿಂಗಪ್ಪ ಬಿ ಎ ಅವರಿದ್ದಾರೆ. ಅವರು ಇಂದು ನಮಗೆ ಜಾನುವಾರುಗಳಲ್ಲಿ ಕಂಡುಬರ್ತಕ್ಕಂತಹ ಚರ್ಮಗಂಟು ರೋಗ ಮತ್ತು ಅದರ ನಿರ್ವಹಣೆ ಈ ಕುರಿತು ನಮಗೆ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಒಂದು ವಿಚಾರದ ಸಂಬಂಧಪಟ್ಟಂಗೆ ಜಾನುವಾರುಗಳಲ್ಲಿ ಕಂಡುಬರ್ತಕ್ಕಂತಹ ಚರ್ಮಗಂಟು ರೋಗ ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ಈ ಚರ್ಮಗಂಟು ರೋಗದ ಹಿನ್ನೆಲೆ ಏನು ಮತ್ತು ದೇಶದ ಆರ್ಥಿಕತೆಯ ಮೇಲೆ ಇದು ಯಾವ ರೀತಿಯಾದ ಒಂದು ಪ್ರಭಾವ ಬೀರುತ್ತೆ ಅನ್ನೋದು ತಾವು ಹೇಳೋದಾದರೆ. ನೋಡಿ, ಇದು ಲಂಪಿ ಚರ್ಮಗಂಟು ರೋಗದ ಬಗ್ಗೆ ಹೇಳೋದಾದರೆ, ಇದು ಒಂದು ಪಾಕ್ಸ್ ವೈರಾಣು ಕುಟುಂಬದ, ಅಂದರೆ ಪಾಕ್ಸ್ ವೈರೈಡಿ ಅಂತ ಕರಿತೀವಿ, ಆ ಕುಟುಂಬದಲ್ಲಿ ಕೆಪ್ರಿಪಾಕ್ಸ್ ಕುಲಕ್ಕೆ ಸೇರಿದ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ನಿಂದ ಇದು ಬರುತ್ತೆ. ನೋಡಿ, ಇದು 1929 ಈ ಕಾಯಿಲೆ ಫಸ್ಟ್ ಎಲ್ಲಿ ಬಂತು ಅಂದರೆ ಆಫ್ರಿಕಾ ಖಂಡದ ಜಾಂಬಿಯಾ ದೇಶದಲ್ಲಿ ಬಂತು. ನಂತರ ವರ್ಷಗಳಲ್ಲಿ ಆಫ್ರಿಕಾ ಖಂಡಕ್ಕೆ ಬಂತು. ಇಸ್ರೇಲ್ನಲ್ಲಿ 2013 ಬಂತು. ಆಮೇಲೆ ನೋಡಿ, 2015 ಗ್ರೀಸು ಮತ್ತು ಯುರೋಪು, ಈವನ್ ನಮ್ಮ ಖಂಡಗಳಾದ ಏಷ್ಯಾ ಖಂಡಕ್ಕೂ ಸಹ ಇದು ಬಂತು. ಸಾಮಾನ್ಯವಾಗಿ ಇದು ನೋಡಿ, ಇದು ಈ ರೋಗ ಹಸು ಮತ್ತು ಎಮ್ಮೆಗಳಲ್ಲಿ ಸಾಮಾನ್ಯವಾಗಿ ಇದು ಕಂಡುಬರ್ತದೆ. ಅದರಲ್ಲೂ ನೋಡಿ, ಮಿಶ್ರತಳಿ ರಾಸು ಮತ್ತು ಕರು ಇವುಗಳಲ್ಲಿ ಭಾಳ ಹೆಚ್ಚಾಗಿ ಮತ್ತು ತೀಕ್ಷ್ಣವಾಗಿ ಕಾಣಿಸ್ಕೊಂಡು ನಮ್ಮ ರೈತರಿಗಂತೂ ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಜ್ವರ, ಮೇ ತಿಂದೇ ಇರೋದು ಇವೆಲ್ಲ ಬಂದು ಬರುತ್ತೆ. ಇನ್ನು ನೀವು ಕೇಳಿದ್ರು ಒಂದು ಪ್ರಶ್ನೆ ಏನು ಅಂದರೆ, ಇದು ದೇಶದ ಆರ್ಥಿಕತೆ ಮೇಲೆ ಏನು ಬರುತ್ತೆ ಅಂತ ನೀವು ಕೇಳಿದ್ರಿ ಪ್ರಶ್ನೆ. ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಇದು ಮರಣದ ಪ್ರಮಾಣ ಜಾಸ್ತಿ ಮಾಡದೇ ಇರ್ಬೋದು, ಆದರೆ ಇದು ನಮ್ಮ ರಾಸುಗಳ ಅಥವಾ ಜಾನುವಾರುಗಳ ಉತ್ಪಾದನೆಯನ್ನು ಕುಂಠಿತಗೊಳಿಸುತ್ತೆ. ಅದು ಒಂದನೇ ಅಂಶ. ಎರಡನೇ ಅಂಶ ಏನು ಹೇಳಬೇಕು ಅಂದರೆ, ಪ್ರಾಣಿಜನ್ಯ ಆಹಾರದ ರಫ್ತು ನಾವೇನು ಮಾಡ್ತೀವಲ್ಲ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ರಫ್ತು ಮಾಡ್ತೀವಿ, ಆಮದು ಮಾಡ್ತೀವಿ. ನೋಡಿ, ಇದ್ರ ಮೇಲೆ ಇದು ಭಾಳ ಗಂಭೀರವಾದ ಪರಿಣಾಮ ಬೀಳುತ್ತೆ. ಯಾಕಂದರೆ ಇದು ಚರ್ಮದ ಮೇಲೆ ಗಂಟು ಗಂಟುಗಳಾಗ್ತದೆ, ಅದು ನೋಡ್ಲಿಕ್ಕೆ ತುಂಬ ಅಸಹ್ಯವಾಗಿರ್ತದೆ. ಆ ಚರ್ಮದ ಯಾವುದೇ ವಸ್ತುಗಳು ನೀವು ಆಮದನೂ ಮಾಡೋಕ್ಕಾಗಲ್ಲ, ರಫ್ತೂ ಮಾಡೋಕ್ಕಾಗಲ್ಲ. ಈ ತನ್ಮೂಲಕ ಅದೇನು ಮಾಡುತ್ತೆ ಅಂದರೆ, ಆ ಒಂದು ದೇಶದ ಮೇಲೆ, ಭಾರತ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ದೇಶಗಳಾಗಿರ್ಬೋದು, ಈ ಆರ್ಥಿಕತೆ ಮೇಲೆ ಈ ನಮ್ಮ ಪ್ರಾಣಿ ಸಂಬಂಧಪಟ್ಟ ಉತ್ಪನ್ನಗಳು ಏನಾದವೋ, ಚರ್ಮ ಅಥವಾ ಹಾಲು ಅಥವಾ ಅದ್ರ ಮೇಲೆ ಇದು ಭಾಳ ಗಂಭೀರವಾದ ಒಂದು ಪರಿಣಾಮ ಬೀರಿ ಒಟ್ಟಾರೆಯಾಗಿ ಆರ್ಥಿಕತೆ ಮೇಲೆ ಇದು ಪ್ರಭಾವ ಬೀರುತ್ತೆ. ಈ ಅಂಶವನ್ನು ನಾವು ಇವತ್ತು ನಮ್ಮ ರೈತ ಬಾಂಧವರಿಗೆ ಹೇಳಬೇಕಾಗಿದೆ. ಈ ಒಂದು ರೋಗ, ಈ ಹಸು ಮತ್ತು ಎಮ್ಮೆ ಅಂತ ಹೇಳಿದ್ರೆ ಅವಕ್ಕೆ ಯಾಕೆ ಬರುತ್ತೆ, ಬೇರೆ ಪ್ರಾಣಿಗಳಿಗೆ ಯಾಕೆ ಬರಲ್ಲ ಅಂತ? ನೋಡಿ, ಇದೇನಾಗಿದೆ ಅಂದರೆ, ಇದು ಒಂದು ವೈರಾಣುವಿನಿಂದ ಒಂದು ಕುಲಕ್ಕೆ ಸೇರಿದೆ, ಕೆಪ್ರಿ ಪಾಕ್ಸ್ ಕುಲಕ್ಕೆ ಸೇರಿದ ಒಂದು ಲಂಪಿ ಸ್ಕಿನ್ ಡಿಸೀಸ್ ವೈರಸ್, ಅಂದರೆ LSD ವೈರಸ್ ಅಂತ. ಈ ಪಾಕ್ಸ್ ವೈರಿಡೇ ಕುಲದಲ್ಲಿ ಏನು ಇದಾವಲ್ಲ, ಆ ಕುಟುಂಬದಲ್ಲಿ, ಆ ಕುಟುಂಬದಲ್ಲಿರೋ ವೈರಸ್ಸು ಒಂದೊಂದು ಸ್ಪೀಸೀಸ್ಗೆ ಅವು ಕಾಯಿಲೆಯನ್ನು ಉಂಟು ಮಾಡ್ತವೆ. ಈಗ ಶೀಪ್ ಪಾಕ್ಸ್ ನೋಡಿ, ಇದೇ ಪಾಕ್ಸ್ ವೈರಿಡೇ ಕುಟುಂಬದಲ್ಲಿ ಶೀಪ್ ಪಾಕ್ಸ್ ವೈರಸ್ ಇದೆ. ಅದು ಹೆಸರೇ ಹೇಳುವಂಗೆ, ಆ ಶೀಪ್ ಪಾಕ್ಸ್ ವೈರಸ್ಸು ಆ ಶೀಪ್ ಅಂದರೆ ಕುರಿಗಳಲ್ಲಿ ಮಾತ್ರ ಅದು ಮಾಡುತ್ತೆ, ಮತ್ತು ಮೇಕೆಗಳಲ್ಲಿ ಮಾಡುತ್ತೆ. ಈ ಲಂಪಿ ಸ್ಕಿನ್ ಡಿಸೀಸು ವೈರಸ್ಸು ಅದೇ ಕುಟುಂಬದ ಅಡಿಗೆ ಬಂದರೂ ಕೂಡ ಈ ಎಮ್ಮೆ ಮತ್ತು ರಾಸುಗಳಲ್ಲಿ, ಅಂದರೆ ಲಾರ್ಜ್ ಅನಿಮಲ್ಸಲ್ಲಿ ಮಾತ್ರ ಇದು ಮಾಡುತ್ತೆ. ಆದರೆ ಲಸಿಕೆ ಬಂದು ಇದ್ರ ಲಸಿಕೆ ಅದಕ್ಕೆ ಬಳಸ್ಬೋದು, ಅದಕ್ಕೆ ಲಸಿಕೆ ಇದಕ್ಕೆ ಬಳಸ್ಬೋದು. ಯಾಕೆಂದರೆ ಅವು ಆಂಟಿಜೆನಿಕಲಿ ರಿಲೇಟೆಡ್ ಅಂತ ನಾವು ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಅಂದರೆ ಒಂದಕ್ಕೊಂದು ಸಂಬಂಧ ಉಳ್ಳುವಂಥ ಆಗಿದ್ದಾವೆ. ಆದರೆ ರೋಗ ಬಂದಾಗ ಅದು ಲಂಪಿ ಸ್ಕಿನ್ ಡಿಸೀಸ್ ವೈರಸ್ LSD ವೈರಸ್ಸು ರಾಸುಗಳಲ್ಲೇ ಉಂಟು ಮಾಡುತ್ತೆ. ಶೀಪಾಕ್ಸ್ ವೈರಸ್ಸು ಕುರಿ ಮತ್ತು ಮೇಕೆಗಳಲ್ಲೇ ಕಾಯಿಲೆ ಮಾಡುತ್ತೆ. ಇದು ಆ ಒಂದು ಕುಟುಂಬ, ಏನು ನಾವೇನು ಪಾಕ್ಸ್ ವೈರಿಡೆ ಅಂತ ಏನು ಕುಟುಂಬ ಹೇಳ್ತೀವಲ್ಲ, ಅದರ ಪ್ರಮುಖ ಲಕ್ಷಣಗಳು. ಅಂದರೆ ಆ ಒಂದು ಕುಲದ ಸ್ಪೀಸೀಸಿಗೆ ಮಾತ್ರ ಮಾಡ್ತವೆ, ಅಂದರೆ ಕುರಿಗಳದ್ದು ಬಂದು ಕುರಿಗಳಲ್ಲೇ, ರಾಸುಗಳಲ್ಲಿ ಬಂದು ರಾಸುಗಳಲ್ಲೇ ಮಾಡುತ್ತೆ. ಇದನ್ನು ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕು. ರೋಗ ಮಾತ್ರ ವಿವಿಧ, ಬಟ್ ಲಸಿಕೆ ಮಾತ್ರ ಒಂದೇ, ಯಾವ ರೀತಿ ಅಂತೀರ? ಯಾವ ರೀತಿ ಅಂದರೆ, ಇದರಲ್ಲಿ ಏನು ನಾನು ಹೇಳಿದ್ನಲ್ಲ, ಈ ವೈರಾಣುಗಳು ಬಂದು ಆಂಟಿಜೆನಿಕಲಿ ರಿಲೇಟೆಡ್, ಅಂದರೆ ಅವು ಆಂಗ್ಲ ಭಾಷೆಯಲ್ಲಿ ನಾವು ಆಂಟಿಜೆನಿಕಲಿ ರಿಲೇಟೆಡ್ ಅಂದರೆ ಒಂದಕ್ಕೊಂದು ಸಂಬಂಧ, ನಾವು ಹೆಂಗೆ ಅಕ್ಕ ತಂಗಿ ಅಣ್ಣ ತಮ್ಮ ಈ ಥರ ಸಂಬಂಧಗಳು ರಕ್ತ ಸಂಬಂಧ ಅಂತೀವೋ ಅದೇ ಥರ ಇದಕ್ಕೂ ಸಂಬಂಧಪಟ್ಟವುಗಳು ಆಗ್ತವೆ. ಹಾಗಾಗಿ ಕ್ರಾಸ್ ಪ್ರೊಟೆಕ್ಷನ್ ಆಗ್ತವೆ. ಅಂದರೆ ನಾವು ಈಗ ಶೀಪ್ ಪಾಕ್ಸ್ ಲಸಿಕೆನ ಈ ಲಂಪಿ ಸ್ಕಿನ್ ಡಿಸೀಸ್ ದೊಡ್ಡ ರಾಸುಗಳೆಲ್ಲ ವಿರುದ್ಧವಾಗಿ ಸಹ ನಾವು ಉಪಯೋಗಿಸ್ಬೋದು, ಮತ್ತು ತದ್ವಿರುದ್ಧ ವಯಸ್ಸು ವರ್ಷ ಅಂತ ನಾವು ಏನು ಕರಿತೀವಿ ಉಪಯೋಗಿಸ್ಬೋದು. ಹಾಗಾಗಿ ನಮ್ಮ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಏನು ಈ ಲಂಪಿ ಸ್ಕಿನ್ ಚರ್ಮಗಂಟು ರೋಗ ಉಲ್ಬಣಗೊಂಡಾಗ ಇದಕ್ಕೆ ಲಸಿಕೆ ಇದೆ ಅಂತ. ಹಂಗಾರೆ ಲಸಿಕೆ ಎಲ್ಲಿಂದ ಬಂತು ಅಂದರೆ, ನಾವೇನು ಕುರಿ ಮೇಕೆಗಳಲ್ಲಿ ದಡಾರಕ್ಕೇನು ಲಸಿಕೆ ಕೊಡ್ತಿದ್ವಲ್ಲ, ಅದು ನಮ್ಮ ಹತ್ರ ಇತ್ತು ಸ್ಟಾಕಲ್ಲಿ, ಅದನ್ನೇ ತೊಗೊಂಬಿಟ್ಟು ನಾವೇನು ಮಾಡಿದ್ವಿ ಅಂದರೆ ಈ ರಾಸುಗಳಲ್ಲಿ ಕೊಟ್ಬಿಟ್ವಿ, ಕೊಟ್ಟು ತತ್ಕ್ಷಣ ಅದು ಆ ಉಲ್ಬಣಗೊಂಡ ಆ ರೋಗ ನಿಯಂತ್ರಣಕ್ಕೆ ಬಂತು. ಇದನ್ನು ಉಲ್ಲೇಖ ಮಾಡಿದರು, ಇದಕ್ಕೆ ಲಸಿಕೆ ಇದೆ, ಎಚ್ಚರವಾಗಿ ನೀವು ಮಾಡಿಸಿ ಅಂದರು. ಇದು ಈ ಸಂಬಂಧ ಆಂಟಿಜೆನಿಕಲ್ಲಿ ರಿಲೇಷನ್ಶಿಪ್ ಇರೋದ್ರಿಂದ ಆ ಒಂದಕ್ಕೊಂದು ಲಸಿಕೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ. ಇದನ್ನು ನಮ್ಮ ರೈತ ಬಾಂಧವರು ಗಮನಿಸಿ ಅದರ ಸದ್ಬಳಕೆ ಮಾಡ್ಕೋಬೇಕು.
ಈ ರೋಗ ಅಂತ ಹೇಳಿದ್ರೆ ಇದ್ರ ಪ್ರಸಾರವಾಗ್ತಕ್ಕಂಥದ್ದು ಯಾವ ರೀತಿ ಅಂತ ಹೇಳ್ತೀರಿ? ಇನ್ನು ರೋಗ ಪ್ರಸರಣಕ್ಕೆ ಬಂದರೆ ಇದು ನಮ್ಮ ರೈತ ಬಾಂಧವರು ಬಹಳ ಈಗ ನಾನು ಹೇಳ್ತಕ್ಕಂಥ ವಿಷಯಗಳನ್ನ ಭಾಳ ಗಮನವಾಗಿ ಕೇಳಬೇಕು ಹೆಂಗೆ ಇದಾಗುತ್ತೆ ಅಂತ. ಯಾಕಂದರೆ ಈ ಒಂದು ರೋಗನ ನಾವು ಸರಿಯಾಗಿ ನಾವು ತಿಳ್ಕೊಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಇದು ಪ್ರಸರಣ ನಾವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಮುಂದೆ ಅದನ್ನ ಹೆಂಗೆ ನಾವು ನಿಯಂತ್ರಣ ಮಾಡ್ಬೋದು, ತಡೆಗಟ್ಟಬೇಕು ಅನ್ನೋದಕ್ಕೆ ಸಹ ಇದು ಉಪಯೋಗ ಆಗುತ್ತೆ. ಈ ಒಂದು ರೋಗಾಣು ಏನಿದೆಯಲ್ಲ, ಲಂಪಿ ಸ್ಕಿನ್ ಡಿಸೀಸ್ ವೈರಾಣು, ಇದು ನೋಡಿ ಮೇನ್ ಆಗಿ ಯಾಂತ್ರಿಕವಾಗಿ ಅಥವಾ ನಾವು ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಮೆಕ್ಯಾನಿಕಲಿ ಇದೇನು ಮಾಡುತ್ತೆ ಅಂದರೆ ಈ ವೈರಸ್ಸು ಸೊಳ್ಳೆ, ನೊಣ, ಉಣ್ಣೆ ಇತ್ಯಾದಿಗಳ ಕಚ್ಚುವಿಕೆಯಿಂದ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಮೆಕ್ಯಾನಿಕಲಿ ಅಂದರೆ ಯಾಂತ್ರಿಕವಾಗಿ ಹರಡುತ್ತೆ. ಆದರೆ ಆ ಉಣ್ಣೆ ನೊಣ ಅವಕ್ಕೆ ಯಾವಕ್ಕೂ ರೋಗ ಬರಲ್ಲ, ಸೊಳ್ಳೆಗೆ ರೋಗ ಬರಲ್ಲ. ಅವು ಏನು ಮಾಡ್ತವೆ ಅಂದರೆ ಆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಅದನ್ನು ಯಾಂತ್ರಿಕವಾಗಿ ಒಂದರಿಂದ ಹೋಗಿ ತಗೊಂಡ್ಕೊಂಡು ಅದನ್ನ ಸ್ಪ್ರೆಡ್ ಆಗಲಿಕ್ಕೆ ಅವು ಸಹಾಯ ಮಾಡ್ತವೆ. ಇದಲ್ದೇ ಒಂದು ರೋಗಗ್ರಸ್ತ ಜಾನುವಾರಿಂದ ಇನ್ನೊಂದು ಆರೋಗ್ಯವಾಗಿರೋ ಇದಕ್ಕೂ ಸಂಪರ್ಕದಿಂದ ನೇರ ಸಂಪರ್ಕದಿಂದಲೂ ಇದು ಹರಡುತ್ತೆ, ಅದೂ ಸಹ ಇದೆ. ಮತ್ತು ಕಲುಷಿತ ಆಹಾರ ನೀರು ಸಲಕರಣೆಗಳಿಂದಲೂ ಹರಡುತ್ತೆ. ಮತ್ತು ನಾವು ರೋಗಗ್ರಸ್ತ ಪ್ರಾಣಿಗಳಿಗೆ ಲಸಿಕೆ ಮಾಡೋಕ್ಕಾರ ಸೂಜಿ ಬಳಸ್ತೀವಲ್ಲ, ಅದನ್ನ ಕ್ರಿಮಿಕರಣ ಸರಿಯಾಗಿ ಶುದ್ಧೀಕರಣ ಮಾಡದೇ ಇದ್ರೂ ಹರಡುತ್ತೆ. ತೇವಾಂಶ ಇದ್ದಾಗಲೂ ಈ ರೋಗ ಬಿಸಿ ಮತ್ತು ನೀರಿನ ಮೂಲಕ, ಬಿಸಿನೀರು ಅಥವಾ ಬೇರೆ ನೀರಿನ ಮೂಲಗಳ ಮೂಲಕವೂ ಇದು ಬರುತ್ತೆ. ಈ ಎಲ್ಲ ವಿಧ ವಿಧವಾದ ವಿಧಾನದಿಂದ ಇದು ರೋಗ ಪ್ರಸಾರ ಆದರೂ ಕೂಡ ನಾನು ಹೇಳೋದು ಒಂದು ಮಾತ್ರ ಎಲ್ಲರೂ ನೆನ್ಪಿಟ್ಕೋಬೇಕು, ಈ ವೈರಸ್ಸು ಯಾಂತ್ರಿಕವಾಗಿ ಸೊಳ್ಳೆ, ನೊಣ, ಉಣ್ಣೆ ಇತ್ಯಾದಿಗಳ ಕಚ್ಚುವಿಕೆಯಿಂದ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡುತ್ತೆ. ಅದೇ ಮೂಲ ಅತ್ಯಂತ ಮುಖ್ಯವಾದ ಪ್ರಸರಣದ ವಿಧಾನ. ನಾವು ಇದನ್ನ ನಾವು ನಮ್ಮ ರೈತ ಬಾಂಧವರು ತಿಳ್ಕೊಂಬಿಟ್ಟು ಅದಕ್ಕೆ ತಕ್ಕಂಗೆ ಅವರು ನಿಯಂತ್ರಣ, ಈ ಸೊಳ್ಳೆ ನೊಣ ಮತ್ತು ಉಣ್ಣೆಗಳ ನಿಯಂತ್ರಣ ಮಾಡಿದರೆ ಅವರು ಸರ್ಕಾರದ ಜೊತೆ ಕೈ ಜೋಡಿಸಿದಂಗೂ ಆಗುತ್ತೆ. ಮತ್ತು ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ರೋಗವನ್ನು ನಿಯಂತ್ರಿಸಲಿಕ್ಕೆ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂಗೂ ಆಗುತ್ತೆ. ಆದ್ದರಿಂದ ಈ ರೋಗ ಪ್ರಸರಣದ ಬಗ್ಗೆ ಪಕ್ಕಾ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ಪಡಿಬೇಕು. ಈಗ ನಾನು ಹೇಳಿದ ಅನೇಕ ಪ್ರಸರಣದಲ್ಲಿ ತಿಳ್ಕೊಳ್ಳೋದ್ರ ಜೊತೆಗೆ ಈಗೇನು ನಾನು ಹೇಳಿದ್ನಲ್ಲ, ಸೊಳ್ಳೆ, ನೊಣ ಮತ್ತು ಉಣ್ಣೆಗಳ ಪಾತ್ರ ಬಹಳ ಪ್ರಮುಖವಾದ, ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರು ಲಕ್ಷ್ಯ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ಚರ್ಮಗಂಟು ರೋಗ ಇದಕ್ಕೆ ಈ ಪ್ರಸರಣ ಕ್ರಿಯೆಗಳನ್ನು ಹೇಳಿದ್ರೆ ಸರ್ ಯಾವ ರೀತಿ ಪ್ರಸಾರ ಆಗುತ್ತೆ ಅಂತ ಯಾವ ಕಾಲ ಅಂತ ಹೇಳ್ತೀರಿ? ಹಾಂ ನೋಡಿ, ಇದರಲ್ಲಿ ನಾನು ಈಗಾಗಲೇ ಹೇಳಿದೆ, ಸಾಮಾನ್ಯವಾಗಿ ತೇವಾಂಶ ಜಾಸ್ತಿ ಇದ್ದಾಗ, ಆಮೇಲೆ ನೀರಿನ ಮೂಲಗಳು ಕೆಳಮಟ್ಟದ ಪ್ರದೇಶ ಅಂತೇನು, ಆ ಕೆಳಮಟ್ಟದ ಪ್ರದೇಶಗಳಲ್ಲಿ ಇದ್ದಾಗ ಈ ನಿಮಗೆ ನೋಡಿ ನಾ ಆಟೋಮೆಟಿಕ್ಕಾಗಿ ಸೊಳ್ಳೆ, ನೊಣ, ಉಣ್ಣೆ ಇವುಗಳು ಆ ಭಾಗದಲ್ಲಿ ಹೆಚ್ಚಾಗಿರ್ತವೆ. ಅಂಥ ಸಮಯದಲ್ಲಿ ಈ ರೋಗ ಭಾಳ ವೇಗವಾಗಿ ಹರಡಿಬಿಡುತ್ತೆ. ಆದ್ದರಿಂದ ಈ ಎಲ್ಲ ಅಂಶಗಳು, ನಾವು ತೇವಾಂಶ ಹೆಚ್ಚಿರೋದು, ನೀರಿನ ಮೂಲ ಕೆಳಮಟ್ಟದಲ್ಲಿ ಏನು ಜಾಸ್ತಿ ಇರೋದು, ಈ ಪ್ರದೇಶಗಳಲ್ಲಿ ಇದ್ದಾಗ ನಾವು ಭಾಳ ಎಚ್ಚರಿಕೆ ವಹಿಸಬೇಕು. ಆಮೇಲೆ ಈ ಏನು ಸೊಳ್ಳೆ, ನೊಣ, ಉಣ್ಣೆಗಳು ಯಾವ ಜಾಸ್ತಿ ಆಗ್ತವೆ, ನಿಂತು ನೀರು ಮಳೆ ಬಂದ ಆದ ನಂತರ, ಸೊ ಈ ಎಲ್ಲ ಪೀರಿಯಡಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ನಾವು ಸುತ್ತಮುತ್ತಲಿನ ಜಾಗ, ಆಮೇಲೆ ಹಸು ಕಟ್ಟೋ ಜಾಗ, ಇದಕ್ಕೆಲ್ಲ ನಾವು ಪರಿಣಾಮಕಾರಿಯಾಗಿ ಈ ನೊಣ ಮತ್ತು ಉಣ್ಣೆ ಸೊಳ್ಳೆಗಳು ಇಲ್ಲದಾಗೆ ನೋಡ್ಕೋಬೇಕು. ಇದು ನನ್ನ ಅಭಿಪ್ರಾಯ. ಹಾಗಂದರೆ ತಾವು ಹೇಳೋ ಪ್ರಕಾರವಾಗಿ ಬೇಸಿಗೆಯಲ್ಲಿ ಈ ರೋಗ ಹರಡಲ್ಲ ಅಂತ? ಬೇಸಿಗೆಯಲ್ಲಿ ಕಡಿಮೆ ಪ್ರಮಾಣ ಕಡಿಮೆ, ಆದರೆ ಈ ನೀರು ಹೆಚ್ಚು ಸಂಗ್ರಹ ಆಗಿ ಕೆಳ ಪ್ರದೇಶದಲ್ಲಿ ಇದ್ದು ಅಲ್ಲಿ ಈ ನೊಣ ಸೊಳ್ಳೆ ಮತ್ತು ಉಣ್ಣೆಗಳ ಸಂತಾನೋತ್ಪತ್ತಿಗೆ ಪೂರಕವಾಗಿದ್ದಾಗ, ಅವುಗಳ ಸಂಖ್ಯೆ ಜಾಸ್ತಿ, ಗಣನೀಯವಾಗಿ ಜಾಸ್ತಿ ಆದಾಗ ಇದರ ಹರಡುವಿಕೆ ಮೇಲೆ ನೇರ ಪರಿಣಾಮ ಬೀರುತ್ತಿದ್ದವು. ಆ ದೃಷ್ಟಿಯಿಂದ ಅಂಥ ಒಂದು ಪ್ರಮುಖ ಅಂಶಗಳ ಬಗ್ಗೆ ನಮ್ಮ ಜಾನುವಾರು ಮಾಲೀಕರು ಲಕ್ಷ್ಯ ವಹಿಸಬೇಕು ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಜೊತೆಗೆ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ ರೀತಿಯಾದ ಲಕ್ಷಣಗಳನ್ನು ಈ ಮಾಲೀಕರು ನೋಡಿ ಇದಕ್ಕೆ ಈ ರೋಗ ಬಂದಿದೆ ಅಂತ ತಿಳ್ಕೊಬಹುದು ಸರ್? ತಿಳ್ಕೊಬಹುದು. ನೋಡಿ, ಮೊತ್ತ ಮೊದಲನೇದಾಗಿ ಇದ್ದದ್ದೇನು ಅಂದರೆ, ನೋಡಿದ ತಕ್ಷಣ ಹಸುಗಳ ಮೈ, ರಾಸುಗಳ ಮೈ ಮೇಲೆ ನೀವು ನೋಡಿದ ತಕ್ಷಣ ಅದರಲ್ಲಿ ಟಿಪಿಕಲ್ ಆದಂಥ ಗಂಟುಗಳು ಕಾಣಿಸ್ಕೊಳ್ತವೆ. ಅದು ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆ ಗಂಟುಗಳು. ಮತ್ತು ಸೋಂಕು ತಗುಲಿದ 2-4 ವಾರಗಳಲ್ಲಿ ಈ ರೋಗ ಲಕ್ಷಣಗಳು ಕಂಡುಬರ್ತವೆ. ಅಂದರೆ ಆ ವೈರಾಣು ದೇಹದೊಳಗೆ ಹೋಗಿ ಆ ಲಕ್ಷಣಗಳು ಕಾಣಬೇಕು ಅಂದರೆ 2-4 ವಾರ ಬೇಕು. ಆಮೇಲೆ 3 ಸ್ವರೂಪಗಳಲ್ಲಿ, ತೀಕ್ಷ್ಣ, ಅತಿ ತೀಕ್ಷ್ಣ, ದೀರ್ಘಕಾಲ, ಹಿಂಗಾಗಿ 3 ಸ್ವರೂಪಗಳಲ್ಲಿ ಬರುತ್ತೆ. ಮೊದಲು ನೋಡಿ ಜ್ವರ ಶುರುವಾಗುತ್ತೆ, ಅಂದರೆ ಪೈರೆಕ್ಸಿ ಅಂತ ಕರಿತೀವಿ, ಜ್ವರ ಶುರುವಾಗುತ್ತೆ. ಆಮೇಲೆ ಮೊದಲು 1-2 ಗಡ್ಡೆ ಅಥವಾ ಗಂಟುಗಳು ಚರ್ಮದ ಮೇಲೆ ಕಾಣಿಸ್ಕೊಳ್ತವೆ. ಫಸ್ಟ್ಗೆ ಸೌಮ್ಯ ರೂಪದಲ್ಲಿ ಇರ್ತದೆ, ನಿಶಕ್ತಿ ಆಗುತ್ತೆ. ಹಾಲಿನ ಇಳುವರಿ ನೋಡಿ, ಅದು ಭಾಳ ಇಂಪಾರ್ಟೆಂಟ್. ಹಸುಗಳಲ್ಲಿ ಹಾಲು ಉದಾಹರಣೆಗೆ 5-10 ಲೀಟ್ರ್ ಕೊಡ್ತಾ ಇದೆ ಹಸು, ಸಡನ್ನಾಗಿ 1 ಲೀಟ್ರಿಗೆ ಬಂದುಬಿಡೋದು, 0.5 ಲೀಟ್ರಿಗೆ ಬಂದುಬಿಡೋದು.
ಅದು ಒಂದು ಅಂಶ. ಮೈ ಬೆಚ್ಚಗಿರೋದು, ಆಮೇಲೆ ಜ್ವರಗಳು ಬರೋದು. ಒಂದು ಎರಡು ಇದ್ದ ಗಂಟುಗಳು ಕ್ರಮೇಣವಾಗಿ ಜಾಸ್ತಿ ಆಕೆಂತ ಹೋಗ್ತವೆ. ಕಣ್ಣಲ್ಲಿ ನೀರು ಬರೋದು ಇತ್ಯಾದಿ ಅಂಶಗಳು ಕಡಿಮೆ ಆಗುತ್ತೆ. ಆಮೇಲೆ ಆ ಗಂಟುಗಳು ನೋವುಳ್ಳ ಗಂಟುಗಳಾಗಿ ಪರಿವರ್ತನೆ ಆಗ್ತದೆ. ಬಾಯಿ, ಮೂಗಿನ ಹೊಳ್ಳೆ, ಬೆನ್ನಿನ ಮೇಲೆ, ಕಾಲು, ಕೆಚ್ಚಲು, ಬಾಲ್ಗಳ ಸುತ್ತಮುತ್ತ ಇದು ಕಾಣಿಸ್ಕೊಳ್ಳುತ್ತೆ. ಆವಾಗ ಅದು ತೀಕ್ಷ್ಣ ಸ್ವರೂಪಕ್ಕೆ ಪರಿವರ್ತನೆ ಆಗಿದೆ ಅಂತ ನಮ್ಮ ರೈತ ಬಾಂಧವರು ತಿಳ್ಕೋಬೇಕು. ಸೊ ಅಂಥ ಸಮಯದಲ್ಲಿ ರೈತರಿಗೆ ತುಂಬ ಪರಿಣಾಮಕಾರಿಯಾಗಿದ್ದು ಆರ್ಥಿಕತೆ ಮೇಲೆ ಪ್ರಭಾವ ಬೀರುತ್ತೆ. ಯಾಕಂದರೆ ಹಾಲಿನ ಇಳುವರಿ ನೋಡಿ, 5-10 ಲೀಟ್ರ್ ಹಾಲು ಕೊಡೋ ಹಸು ಇದ್ದಕ್ಕಿದ್ದಾಗೆ ಏನೂ ಕೊಡಲ್ಲ, 0.5 ಲೀಟ್ರು ಕೊಡದೆ ಹೋಗ್ಬೋದು. ಅಂಥ ಸ್ಥಿತಿಯಲ್ಲಿ ರೈತ ತುಂಬ ತೊಂದರೆ ಅನುಭವಿಸ್ತಾನೆ. ಪ್ಲಸ್ಸು ಅವನು ಅದಕ್ಕೆ ಚಿಕಿತ್ಸೆ ಕೊಡೋಕ್ಕೆ ದುಡ್ಡು ಮಾಡಬೇಕು, ಆಮೇಲೆ ಅದು ಮೇವು ತಿಂದೇ ಹೋಗ್ಬೋದು, ಅದಕ್ಕೆ ಬೇರೆ ಲಿಕ್ವಿಡ್ ಫುಡ್ ಕೊಡಬೇಕಾಗ್ಬೋದು. ನೋಡಿ, ಅನೇಕ ರೀತಿಯಲ್ಲಿ ರೈತ ಬಾಂಧವರಿಗೆ ಆರ್ಥಿಕತೆಯ ಮೇಲೆ ಈ ಒಂದು ರೋಗ ಮಾಡುತ್ತೆ. ನೋಡಿ, ತೀಕ್ಷ್ಣ ಸ್ವರೂಪದಲ್ಲಿ 100ಕ್ಕಿಂತ ಹೆಚ್ಚು ಗಂಟುಗಳು ದೇಹದ ಚರ್ಮದಲ್ಲಿ ಕಾಣಿಸ್ಕೋಬೋದು. ಸುಮಾರು 7-12 ದಿವಸದವರೆಗೂ ಇದಿರುತ್ತೆ ಗಂಟುಗಳು. ಸೊ ಈ ಎಲ್ಲ ಒಂದು ಲಕ್ಷಣಗಳು ಮಾಡಿ ಆಮೇಲೆ ಗಟ್ಟಿಯಾದ ಗುಳ್ಳೆಗಳಾಗಿ 2-5 ಸೆಂಟಿಮೀಟರ್ ಅಗಲಾಗುತ್ತೆ. ಅವು ಒಡೆದು ಗಾಯ ಆಗಿ ನೋವುಂಟಾಗಿ 1 ತಿಂಗಳವರೆಗೂ ಅದು ಮಾಯದೆ ಹೋಗ್ಬೋದು. ನೋಡಿ, ರೈತ ಎಷ್ಟು ಕಷ್ಟಪಡ್ಬೇಕು ಅಂತ ಇದರಿಂದ ನಿಮಗೆ ಗೊತ್ತಾಗುತ್ತೆ. ಅವ ಎಷ್ಟೇ ಮುಲಾಮಚ್ಚಿದ್ರೂ ಹೋಗದೆ ಹೋಗ್ಬೋದು, ಆ ರೋಣಗಳಾಗಿ ಪರಿವರ್ತನೆ ಆಗಬಹುದು. ಸೊ ಇವೆಲ್ಲ ಈ ಒಂದು ರೋಗದ ಪ್ರಮುಖ ಲಕ್ಷಣಗಳು, ನಮ್ಮ ರೈತ ಬಂದವರು ಗಮನಿಸಬೇಕು. ತಾವು ಈಗ ಹಸುಗಳಿಗೆ ಈ ರೀತಿಯಾದ ಒಂದು ಲಕ್ಷಣಗಳು ಅಂತ ಹೇಳಿದ್ರೆ, ಕರುಗಳಿಗೆ ಏನಾದರೂ ಈ ಥರ ಲಕ್ಷಣಗಳು ಕಾಣಬಹುದಾವ? ಅದೇ ನೋಡಿ, ಕರುಗಳಲ್ಲೂ ಸಹ ಈಗ ನೋಡಿ ಮಿಶ್ರತಳಿ ರಾಸುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ಮತ್ತು ಕರುಗಳಲ್ಲಿ ಹೆಚ್ಚು ತೀಕ್ಷ್ಣವಾಗಿ ಕಂಡುಬರುತ್ತೆ ಅಂತ ನಾನು ಹೇಳಿದೆ. ಸೊ ಅವುಗಳಲ್ಲೂ ಕಾಣುತ್ತೆ ಇದೆ, ಗಂಟುಗಳು, ಜ್ವರ ಬರೋದು ಅದೆಲ್ಲ ಕಾಣುತ್ತೆ. ಆದರೆ ಏನು ಅಂದರೆ, ಆ ಕರು ಬಂದು ಹಾಲು ಕೊಡೋ ಸ್ಥಿತಿ, ಉತ್ಪಾದನೆ ಸ್ಥಿತಿಯಲ್ಲಿ ಇರಲ್ಲ. ಆದರೆ ಮರಣದ ಪ್ರಮಾಣ ಆಗಬಹುದು. ಅಂದರೆ ರೈತರಿಗೆ ಒಂದು ಕರು, ಈ ಹೆಣ್ಣು ಕರುನೇ ಆಯಿತು, ಅದು ಮರಣ ಆಯಿತು, ಇದರಿಂದ ಸರಿ ತಿನ್ನಲ್ಲ, ಮೇವು ತಿನ್ನಲ್ಲ, ಮೇವು ಬಿಟ್ಟುಬಿಡುತ್ತೆ, ಅವಾಗ ಆಯಿತು ಅಂದರೆ ಅದು ಸಹ ಇನ್ನು ಆರ್ಥಿಕತೆ ಮೇಲೆ ಇನ್ನೊಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಅಂದರೆ ಮುಂದೆ ಒಳ್ಳೆ ಹಸು ಆಗೋದಾದಂಥ ಕರುನ ಇವತ್ತೇ ಕಳ್ಕೊಂಡ್ಬಿಡ್ತಾನೆ. ಸೊ ಆದ್ದರಿಂದ ಮಿಶ್ರತಳಿ ರಾಸುಗಳು ಮತ್ತು ಕರುಗಳು, ಅಂದರೆ ಕಡಿಮೆ ಏಜ್ ಇರತಕ್ಕಂಥ ಕರುಗಳು ಸಹ ಇದು ಪರಿಣಾಮ ಆಗುತ್ತೆ. ತಾವು ಮಿಶ್ರತಳಿ ರಾಸುಗಳ ಬಗ್ಗೆ ಹೇಳಿದ್ರಿ ಸರ್, ಮಾಮೂಲಿ ಈಗ ನಾಟಿ ಹಸುಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಅಂತೀರ? ಅಂದರೆ ಇದು ಅದರಲ್ಲೂ ಕಂಡು ಬಂದಿದೆ ಇಲ್ಲ ಅಂತಲ್ಲ, ಆದರೆ ಮಿಶ್ರತಳಿ ರಾಸುಗಳು, ನಾವೇನು HF ಕ್ರಾಸು ಹಸುಗಳು ಅಥವಾ ರಾಸುಗಳು, ಆಮೇಲೆ ಜರ್ಸಿ, ಈ ಅಂದರೆ ವಿದೇಶಿ ರಕ್ತ ಇರೋಂಥ ಹಸುಗಳಿಗೆ ಹೋಲಿಸೋದಾದರೆ, ನಮ್ಮ ದೇಶಿ ತಳಿಯ ಹಸುಗಳು ಈ ಥರದ ರೋಗಕ್ಕೆ ಸ್ವಲ್ಪ ನಿರೋಧಕ ಶಕ್ತಿ ಇದೆ. ಆದ್ದರಿಂದ ಒಂದು ಪಕ್ಷ ರೋಗ ಲಕ್ಷಣ ಕಾಣ್ಬೋದು ಇಲ್ಲ ಅಂತಲ್ಲ, ಆದರೆ ಅವು ಬಹುಬೇಗ ರಿಕವರಿ ಆಗ್ತದೆ. ಅಂದರೆ ಆ ರೋಗದಿಂದ ಅವು ಮತ್ತೆ ಸುಧಾರಿಸ್ಕೊಳ್ತವೆ. ಆದರೆ ಮಿಶ್ರತಳಿ ರಾಸುಗಳಿಗೆ ಆಗಾಗಲ್ಲ, ಅದು ಅದರಿಂದ ಚೇತರಿಸ್ಕೊಳ್ಳಿಕ್ಕೆ, ರಿಕವರಿ ಆಗಲಿಕ್ಕೆ ತುಂಬ ದಿವಸ ತಗೊಳ್ಳುತ್ತೆ. ಆಮೇಲೆ ಸೂಕ್ತವಾದ ಚಿಕಿತ್ಸೆ ನುರಿತ ತಜ್ಞರಿಂದ ಕೊಡಿಸಲೇಬೇಕಾಗುತ್ತೆ, ಆಮೇಲೆ ಖರ್ಚಾಗುತ್ತೆ. ಇದೆಲ್ಲ ಮಿಶ್ರತಳಿ ರಾಸುಗಳಲ್ಲಾಗುತ್ತೆ. ಆದರೆ ನಮ್ಮ ದೇಶಿ ತಳಿ ಹಸುಗಳಲ್ಲಿ ಈ ಥರ ಇರೋಲ್ಲ. ಸ್ವಲ್ಪ ನೀವು ಚಿಕಿತ್ಸೆ ಕೊಟ್ಟರೂ ಸಹ ಬೇಗ ಚೇತರಿಸ್ಕೊಳ್ಳಬಹುದಂಥ ಒಂದು ರೋಗ ನಿರೋಧಕ ಶಕ್ತಿ ಅವಕ್ಕಿರುತ್ತೆ. ಇದನ್ನು ನಾವು ಅವೆರಡರ ಮಧ್ಯೆ ನಾವು ತುಲನಾತ್ಮಕವಾಗಿ ನೋಡಿದಾಗ ಇದನ್ನು ರೈತ ಬಾಂಧವರು ಗಮನಿಸಬೇಕು. ಜೊತೆಗೆ ಈ ರೋಗವನ್ನು ಪತ್ತೆ ಹಚ್ಚುವುದು ಹೇಗೆ, ಯಾವ ರೀತಿ ಅಂತ ಹೇಳ್ತೀರಾ? ನೋಡಿ, ಈ ರೋಗನ ನಾನು ಹೇಳಿದೆ, ಇದು ವೈರಾಣು ರೋಗಗಳಿಂದ ಆಗಿರೋದ್ರಿಂದ ನಾವು ಪತ್ತೆ ಹಚ್ಚಕ್ಕಿನ ಚಿಕಿತ್ಸೆ ಅಂತೂ ಲಭ್ಯ ಇರಲ್ಲ. ಆದರೆ ರೋಗ ನಾವು ಪತ್ತೆ ನಿಖರವಾಗಿ ನಾವು ಪತ್ತೆ ಹಚ್ಬೋದು ಅನ್ನೋದಾದರೆ, ಇದನ್ನು ಈ ಒಂದು ರೋಗ ಲಕ್ಷಣಗಳು ನಮಗೆ ಅತ್ಯಂತ ಸ್ಪಷ್ಟವಾದ ಮಾಹಿತಿ ಕೊಡ್ತದೆ. ಚರ್ಮಗಂಟುಗಳು ನೋಡಿ, ಟಿಪಿಕಲ್ ಅವು, ಆ ನೋಡಿದ ತಕ್ಷಣನೇ, ಮುಟ್ಟಿದ ತಕ್ಷಣನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಚರ್ಮಗಂಟು ಇರಬಹುದು ಅನ್ನೋ ಒಂದು ಅನುಮಾನ ಬರುತ್ತೆ. ಆಮೇಲೆ ಆ ಚರ್ಮಗಂಟುಗಳ ನಮೂನೆಗಳಿಂದ ವೈರಸ್ನ ನಾವು ಐಸೋಲೇಷನ್ ಮಾಡ್ಬೋದು. ಅದನ್ನು ನಾವು ಸಂಬಂಧಪಟ್ಟ ಪ್ರಯೋಗಾಲಯಕ್ಕೆ ಅದನ್ನು ತಕ್ಷಣ ಆ ಸ್ಯಾಂಪಲ್ ಕಳಿಸಿದರೆ ನಾವು ಆ ವೈರಾಣುವನ್ನು ಐಸೋಲೇಷನ್ ಮಾಡ್ಬೋದು. ಅದು ಒಂದು. ಇನ್ನೊಂದು, ಈಗ ನಿಮ್ಗೆ ಗೊತ್ತಿದೆ ಈಗೆಲ್ಲ PCR RT-PCR ಈ ಪರೀಕ್ಷೆ ನಾವು ಮೊನ್ನೆ COVID-19 ಆದಾಗಲೂ ನಾವು ಉಪಯೋಗಿಸಿದ್ವಿ. ಅದೇ ತಂತ್ರಜ್ಞಾನದಿಂದಲೂ ಸಹ ಇದನ್ನು ಪತ್ತೆ ಹಚ್ಬೋದು. ವೈರಸ್ ನ್ಯೂಟ್ರಲೈಸೇಷನ್ ಪರೀಕ್ಷೆ ವೆಸ್ಟರ್ನ್ ಬ್ಲಾಟ್ ಅಂತ ಇದೆ, ಅದರಿಂದಲೂ ಸಹ ಇದನ್ನು ನಿಖರವಾಗಿ ನಾವು ಪತ್ತೆ ಹಚ್ಬೋದು. ಸೂಕ್ತವಾದ ಚಿಕಿತ್ಸೆ ಏನು ಅಂತ ಹೇಳ್ತೀರಾ? ಹಾಂ ನೋಡಿ, ಇದು ಚರ್ಮಗಂಟು ರೋಗದ ಬಗ್ಗೆ ನಾವೆಲ್ಲ ಸವಿವರಾಗಿ ತಿಳ್ಕೊಂಡ್ವಿ. ಇನ್ನು ಚಿಕಿತ್ಸೆಗೆ ಬರೋದಾದರೆ, ನಾನು ರೋಗ ಪ್ರಸರಣದಲ್ಲಿ ನಾನು ಒಂದು ವಿಷಯ ಹೇಳಿದೆ. ನಾನು ನಮ್ಮ ರೈತ ಬಾಂಧವರು ಯಾಂತ್ರಿಕವಾಗಿ ಸೊಳ್ಳೆ, ಈ ನೊಣ, ಈ ಕಚ್ಚುವ ನೊಣ ಇವುಗಳಿಂದ ಬರುತ್ತೆ ಅಂತ. ನಾವು ಈ ಚಿಕಿತ್ಸೆ ಅಂತ ಬಂದಾಗ ಇದು ವೈರಾಣು ರೋಗ ಆಗಿರೋದ್ರಿಂದ ನಿರ್ದಿಷ್ಟ ಚಿಕಿತ್ಸೆ ಲಭ್ಯ ಇಲ್ಲ.
ಅದು ಒಂದಂಶ. ಎರಡನೇದು ರೋಗ ಲಕ್ಷಣ ಬಂದ ತಕ್ಷಣ ಪಶುವೈದ್ಯರಿಂದ ಏನು ಲಕ್ಷಣಗಳೇನು ತೋರಿಸುತ್ತಲ್ಲ ಸಿಂಪ್ಟಮ್ಸು ಅದರ ಆಧಾರದ ಮೇಲೆ ಅವರು ಚಿಕಿತ್ಸೆ ಕೊಡ್ತಾರೆ. ಆಮೇಲೆ ನಾವು ಆ ಪ್ರಸರಣ ರೋಗ ಏನು ಪ್ರಸರಣ ಆಗ ಏನು ಉಣ್ಣೆ ಅಥವಾ ಸೊಳ್ಳೆ ಇವುಗಳ ಪರಿಣಾಮಕಾರಿಯಾಗಿ ನಿಯಂತ್ರಣ ಈ ಒಂದು ರೋಗವನ್ನು ತಡೆಗಟ್ಟುವಕ್ಕೆ ಬಹಳ ಒಂದು ಇಂಪಾರ್ಟೆಂಟು, ಅದನ್ನು ಅವ್ರು ಮಾಡಬೇಕು. ಆಮೇಲೆ ಜಾನುವಾರುಗಳನ್ನ ತಂಪಾದ ಜಾಗದಲ್ಲಿ ಕಟ್ಟಬೇಕು. ಈಗ ನೋಡಿ ಇವತ್ತು ಬಿಸಿಲು ಈಗೆಲ್ಲ ಬೇರು ಬೀಸಿಗೆ ಇಲ್ಲೆಲ್ಲ ಇರುತ್ತೆ, ಇಂಥ ಟೈಮಲ್ಲಿ ಏನಾದರೂ ಈ ರೋಗದ ಲಕ್ಷಣಗಳು ಕಂಡು ಬಂದರೆ ತಂಪಾದ ಜಾಗದಲ್ಲಿ ಕಟ್ಟಬೇಕು. ಆಮೇಲೆ ಶುದ್ಧವಾದ ನೀರನ್ನು ಕೊಡಬೇಕು. ಆಮೇಲೆ ಚರ್ಮದ ಮೇಲಿನ ಗಾಯಗಳಿಗೆ ಪೊಟ್ಯಾಷಿಯಂ ಪರಮಾಂಗನೇಟ್ ದ್ರಾವಣದಿಂದ ತೊಳೆದು ಅಯೋಡಿನ್ ಮುಲಾಮು ಅಥವಾ ಬೇವಿನ ಎಣ್ಣೆಯನ್ನು ಯಥೇಚ್ಛವಾಗಿ ಲೇಪಿಸಬೇಕು. ಇದು ನಮ್ಮ ರೈತ ಬಾಂಧವರು ಮಾಡಿದಲ್ಲೇ ಆದರೆ ನಾವು ಅದು ಬೇಗ ಚೇತರಿಸಿಕೊಳ್ಳಲಿಕ್ಕೆ ಈ ರೋಗದಿಂದ ಮಾಡೋಕ್ಕೆ ನಾವು ಅದಕ್ಕೆ ಸಹಾಯ ಮಾಡಿದಂಗೆ ಆಗುತ್ತೆ. ಸೊ ಇದು ಈ ಚಿಕಿತ್ಸೆಯ ಪ್ರಮುಖ ವಿಧಾನಗಳು. ತಡೆಗಟ್ಟೋದ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ತಡೆಗಟ್ಟಬಹುದು ಅಂತ ಹೇಳ್ತೀರಿ ಸರ್? ಇದು ರೋಗ ತಡೆಗಟ್ಟಬೇಕು ಅಂದರೆ ನಾವು ಈಗಾಗಲೇ ಸ್ಪ್ರೆಡ್ ಅಥವಾ ಪ್ರಸರಣ ಇದು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಒಂದು ಪ್ರಮುಖವಾಗಿ ವಿಷಯವಾಗಿ ಹೇಳಿದೆ. ಪ್ರಪ್ರಥಮವಾಗಿ ನಾವು ರೋಗಗ್ರಸ್ತ ಜಾನುವಾರುಗಳನ್ನು ಆರೋಗ್ಯವಂತ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಅದು ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು. ಅಂದರೆ ಇನ್ನೊಂದು ಕಡೆ ಸುರಕ್ಷಿತವಾದ ಜಾಗದಲ್ಲಿ ಈಗ ಯಾವ್ಯಾವ ಗಂಟುಗಳು ಕಾಣಿಸ್ಕೊತ ಇದ್ದಾವೆ, ಜ್ವರ ಬಂದಿದ್ದಾವೆ, ಅವನ್ನ ತತ್ಕ್ಷಣದಿಂದ ಬೇರ್ಪಡಿಸ್ಬಿಡಿ. ಆರೋಗ್ಯವಂತ ರಸಗಳನ್ನ ಇನ್ನೊಂದು ಬೇರೆ ಕಡೆ ಇಟ್ಬಿಡಿ. ಅದು ನಾವು ಮೊದಲು ಮಾಡಬೇಕಾದ ಒಂದು ಕಾರ್ಯ. ಎರಡನೇದಾಗಿ ತಡೆಗಟ್ಟುವಕ್ಕೆ ರೋಗಗ್ರಸ್ತ ಜಾನುವಾರುಗಳಿಗೆ ಬಳಸಿದ ಎಲ್ಲ ಥರದ ಸಲಕರಣೆ ಸೋಪ್ನಿಂದ ಉಜ್ಜಿ ಶುಚಿಯಾಗಿಡಬೇಕು. ಅದು ಒಂದು. ಆಮೇಲೆ ನಾನೀಗಾಗಲೇ ಹೇಳಿದೆ, ನಾವು ಶೀಪ್ ಪಾಕ್ಸ್ ವೈರಿಡೆ ಏನು ಕುಟುಂಬಕ್ಕೆ ಸೇರಿದ ಅನೇಕ ಅದಾವಲ್ಲ, ಶೀಪ್ ಪಾಕ್ಸ್ ವೈರಸ್ಸು, ಆಮೇಲೆ ಲಂಪಿ ಸ್ಕಿನ್ ಡಿಸೀಸ್ ವೈರಸ್, ಇವುಗಳೆಲ್ಲ ಆಂಟಿಜೆನಿಕಲಿ ರಿಲೇಟೆಡ್. ಸೊ ಆದ್ದರಿಂದ ನಮಗೇನೀಗ ಲಭ್ಯ ಇದೆ, ಈಗ ನೋಡಿ ನಮ್ಮ ಎಲ್ಲ ಕಡೆ ರಾಜ್ಯದಾದ್ಯಂತ ಶೀಪ್ ಪಾಕ್ಸ್ ವ್ಯಾಕ್ಸಿನ್ನು ಅಥವಾ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಲಸಿಕೆ ಲಭ್ಯ ಇದೆ. ನಾವು ಅದನ್ನು ಕುರಿ ಮತ್ತು ಮೇಕೆಗಳಿಗೆ ಕೊಡ್ತೀವಿ ನಿಜ, ಜೊತೆಗೆ ಈ ನಮ್ಮ ರಾಸುಗಳಲ್ಲಿ ಏನು ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಬಂದಾಗ ಅದು ಸಿಕ್ತು ಅಂದರೆ ತಕ್ಷಣ ಪಶುವೈದ್ಯರಿಂದ ಸಹಾಯದಿಂದ ನೀವು ಆ ಲಸಿಕೆಯನ್ನು ಕೊಡಿಸ್ಬಿಡಿ. ಅದೆಲ್ಲೆಲ್ಲಿ ಕಂಡು ಬಂದಿದೆ ಅದು ಆರೋಗ್ಯವಂತಕ್ಕೆ. ಆಲ್ರೆಡಿ ಈಗ ರೋಗ ಇರೋ ರಾಸುಗಳಿಗೆ ಲಸಿಕೆ ಕೊಡಕ್ಕೆ ಬರಲ್ಲ. ಓನ್ಲಿ ನೀವೇನು ಬೇರ್ಪಡಿಸಿದ್ರಲ್ಲ ಆರೋಗ್ಯವಂತ ರಾಸುಗಳನ್ನು ಬೇರೆ ಕಡೆ ಕಟ್ಟಿದಿರಲ್ಲ, ಅಲ್ಲಿ ತಕ್ಷಣವೇ ನೀವು ಈ ಲಸಿಕೆ ಕೊಟ್ಟುಬಿಟ್ರೆ ಅವಕ್ಕೆ ಈ ರೋಗ ಬರೋದು ತಪ್ಪುತ್ತೆ, ಅದಕ್ಕೆ ಚಿಕಿತ್ಸೆ ಖರ್ಚು ಎಲ್ಲ ಉಳಿಯುತ್ತೆ. ಆಮೇಲೆ ಪ್ರಮುಖವಾಗಿ ಆ ಸೊಳ್ಳೆ ಉಣ್ಣೆ ಇವುಗಳನ್ನೆಲ್ಲ ಈ ನೀವು ಕ್ರಿಮಿನಾಶಕಗಳನ್ನ ಸಿಂಪಡಿಸಿ ನೀವು ಪರಿಣಾಮಕಾರಿ ತಡೆಗಟ್ಟಬೇಕು. ಆಮೇಲೆ ಹಸುಗಳನ್ನು ಕಟ್ಟೋ ಕೊಟ್ಟಿಗೆಗಳಲ್ಲೂ ಸಹ ಹೊಗೆಗಳನ್ನ ಹಾಕೋದ್ರ ಮೂಲಕ ನೀವು ಅವು ಬರದಂಗೆ ಸೊಳ್ಳೆಗಳು ಬರದಂಗೆ ನೀವು ಮಾಡಬೇಕು. ಸ್ವಚ್ಛತೆಯನ್ನೂ ಸಹ ಮೇಂಟೈನ್ ಮಾಡಬೇಕು. ಇದು ನಾನು ರೈತರಿಗೆ ಹೇಳಬಹುದಾದಂಥ ತಡೆಗಟ್ಟುವ ಪ್ರಮುಖ ವಿಧಾನಗಳು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಾಗ ರೈತರು ತಮ್ಮ ರಾಸುಗಳಿಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಬರ್ದಂಗೆ ತಡೆಗಟ್ಟಬಹುದು. ಹೌದು ಹೌದು, ಇದ್ಯಾವುದು ಬರ್ದಂಗೆ ತಡೆಗಟ್ಟಬಹುದು. ಲಸಿಕೆ ಸಹ ಪರಿಣಾಮಕಾರಿಯಾಗಿದೆ, ಅದರ ಬಗ್ಗೆ ಏನು ವರಿ ಮಾಡೋದು ಬೇಡ. ಎಲ್ಲ ಆರೋಗ್ಯವಂತ ರಾಸುಗಳಿಗೆ ಇದು ಅನುಮಾನ ಬಂದ ತಕ್ಷಣವೇ ಅವರು ಕರ್ಕೊಂಡೋಗಿ ಪ್ರಾಮಾಣಿಕವಾಗಿ ನಮ್ಮ ರೈತ ಬಾಂಧವರು ನೋಡಿ ನಮ್ಮ ಎಲ್ಲ ಟೆಕ್ನಿಕಲ್ ಅಧಿಕಾರಿಗಳು ರೆಡಿ ಇರ್ತಾರೆ. ಇವರು ಸೂಕ್ತವಾದ ಸಮಯದಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಏನು ಕೃಷಿಗೆ ಸಂಬಂಧಪಟ್ಟ ಅದಿರದ್ದೇ ಇರುತ್ತೆ ಅದನ್ನು ಬದಿಗೊತ್ತಿ ಕರ್ಕೊಂಡೋಗಿ ಆ ರಾಸುಗಳನ್ನ ಲಸಿಕೆ ಮಾಡಿಸ್ಬಿಟ್ರೆ ಯಾವುದೇ ಕಾರಣದಿಂದ ಅದು ಸುರಕ್ಷಿತವಾಗಿರುತ್ತೆ, ಬರಲ್ಲ. ಆಮೇಲೆ ಇವು ಸೊಳ್ಳೆಗಳನ್ನು ಉಣ್ಣೆ ಇವನ್ನೆಲ್ಲ ನೋಡಿ ನೊಣಗಳನ್ನು ಪರಿಣಾಮಕಾರಿಯಾಗಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿ ನೋಡಿ. ಸರ್ಕಾರ ಒಂದೇ ಎಲ್ಲ ಮಾಡೋದಕ್ಕಾಗಲ್ಲ, ಸರ್ಕಾರದ ಜೊತೆ ಜೊತೆಗೆ ಅದು ಲಸಿಕೆ ಕೊಡುತ್ತೆ, ಬಟ್ ಸ್ವಚ್ಛತೆಯನ್ನು ಇದನ್ನೆಲ್ಲ ಮೇಂಟೈನ್ ಮಾಡೋದು ರೈತ ಬಾಂಧವರು. ಸೊ ಸರ್ಕಾರ ಪ್ಲಸ್ ನಮ್ಮ ಮಾಲೀಕರು ರೈತ ಬಾಂಧವರು ಜೊತೆ ಜೊತೆಯೇ ಕೂಡಿ ಕೆಲಸ ಮಾಡಿದರೆ ಈ ಚರ್ಮಗಂಟು ರೋಗವನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡ್ಬೋದು, ಮತ್ತು ಸಾವಿನ ಪ್ರಮಾಣವನ್ನು ಸಹ ಸಾಕಷ್ಟು ತಡೆಗಟ್ಟಬಹುದು. ಇದು ನನ್ನ ಸ್ಪಷ್ಟ ಅಭಿಪ್ರಾಯ. ಜೊತೆಗೆ ಸರ್, ಈ ಒಂದು ಈ ಜಾನುವಾರುಗಳಲ್ಲಿ ಈ ಒಂದು ರೋಗ ಕಂಡಂತಹದ್ದರಲ್ಲಿ ಕರೆದಂತಹ ಹಾಲನ್ನು ಯಾವ ರೀತಿ ಉಪಯೋಗಿಸ್ಬೇಕು ಉಪಯೋಗಿಸ್ಬಾರ್ದು ಅಂತ ತಾವು ಹೇಳೋದು ಅಂತ ನೋಡಿ. ಇದು ಬಂದ್ಬಿಟ್ಟು ವೈರಾಣುವಿನಿಂದ ಬರೋ ರೋಗ ನಿಜ, ಆದರೆ ನಾವು ಈಗಾಗಲೇ ನಾವು ಪಾಶ್ಚರೀಕರಣ ಅಥವಾ ಹಾಲನ್ನು ಚೆನ್ನಾಗಿ ಕಾಯಿಸಿ ಕುಡಿಯೋದರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ಬರ್ತೀನಿ. ಈಗ ಒಂದು ಪಕ್ಷ ಸುತ್ತಮುತ್ತಲು ಬಂದ್ಬಿಟ್ಟಿದೆ ರೋಗ, ಇದಕ್ಕೆ ಬಂದಿದೆಯಲ್ಲೋ ಏನೂ ಗೊತ್ತಿಲ್ಲ, ಹಾಲು ಕೊಡ್ತಾ ಇದೆ, ಖಂಡಿತವಾಗಲೂ ಅದನ್ನು ಚೆನ್ನಾಗಿ ಕಾಯಿಸಿ ಉಪಯೋಗಿಸೋದ್ರಲ್ಲಿ ಯಾವುದೇ ರೀತಿಯ ಹಾನಿ ಆಗೋಲ್ಲ. ಯಾಕೆಂದರೆ ಈ ಒಂದು ವೈರಾಣು ಫ್ರೆಜೈಲ್ ವೈರಾಣು, ಅಂದರೆ ಜಸ್ಟ್ ಒಂದು ಸ್ವಲ್ಪ ಹೀಟ್ಗೆ ಅದು ಮರಣ ಹೊಂದ್ಬಿಡುತ್ತೆ. ಆದ್ದರಿಂದ ಚೆನ್ನಾಗಿ ಕಾಯಿಸಿದ ಹಾಲಿನ ಉತ್ಪನ್ನಗಳನ್ನು ಬಳಸೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಅದನ್ನು ನಾವು ತೆಗೆದುಕೊಳ್ಳೋಕ್ಕೆ ಸೇವಿಸಲಿಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ. ನಮ್ಮ ಮನುಷ್ಯರ ಆರೋಗ್ಯದ ಮೇಲೆ ಅದು ಯಾವುದೇ ರೀತಿಯ ಪ್ರಭಾವ ಬೀರುವುದಿಲ್ಲ. ಇದು ಸ್ಪಷ್ಟವಾದ ಅಭಿಪ್ರಾಯ. ಮತ್ತು ಆ ಹಾಲು ಒಂದು ಪಕ್ಷ ನಿಮ್ಗೆ ಅನುಮಾನ ಇರುತ್ತೆ ಬಂದಿದೆಯಲ್ಲೋ ಅಂತ, ಆದರೆ ಹಾಲು ಕೊಡ್ತಾ ಇದೆ ಚೆನ್ನಾಗಿ, ನೀವು ಹಾಲು ಕರ್ಕೊಳ್ಳಿ, ಚೆನ್ನಾಗಿ ಕಾಯಿಸಿ, ತದನಂತರ ಉಪಯೋಗಿಸಿ. ಇದರಲ್ಲಿ ಯಾವುದೇ ಒಂದು ಮಾನವ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಇದು ಬೀರಲ್ಲ. ಇದ್ರ ಬಗ್ಗೆ ಯಾವುದೇ ಅನುಮಾನಗಳು ನಮ್ಮ ರೈತ ಬಾಂಧವರಲ್ಲಿ ಬೇಡ.
ಕೆಲವೊಂದು ಕಾಯಿಲೆಗಳು ಪ್ರಾಣಿಜನ್ಯ ರೋಗಗಳು ಅಂತ ಹೇಳ್ತಾರೆ ಸರ್, ಆ ಒಂದು ಇದರಲ್ಲಿ ಇದು ಯಾವ ರೀತಿಯಾದ ಒಂದು ಇದು ಮಾಡ್ತೀರಾ? ಇಲ್ಲ, ಇದು ನೋಡಿ, ನಾವು ಈಗ ಬ್ರುಸೆಲ್ಲ ಕಂದು ಹಾಕ ರೋಗ ಅದು ಪ್ರಾಣಿಜನ್ಯ ರೋಗ, ಆಮೇಲೆ ಇದು ಕ್ಷಯ ರೋಗ, ಲೆಪ್ಟೋಸ್ಪೈರೋಸಿಸ್, ಇವೆಲ್ಲ ನೋಡಿ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡಬಹುದಾದ ರೋಗಗಳು. ಬಟ್ ಆ ಥರದ ಒಂದು ರೋಗ ಇದಲ್ಲ. ಖಂಡಿತವಾಗಲೂ ಆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸುರಕ್ಷಿತವಾಗಿ ಅಂದರೆ ಚೆನ್ನಾಗಿ ಕಾಯಿಸಿ ಸ್ವಚ್ಛವಾಗಿ ಇಟ್ಟು ಉಪಯೋಗಿಸೋದ್ರಲ್ಲಿ ಯಾವುದೇ ತೊಂದರೆ ಇರಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಒಳ್ಳೆಯದು ಸರ್. ತಾವು ಇದುವರೆಗೂ ಜಾನುವಾರುಗಳಲ್ಲಿ ಕಂಡು ಬರ್ತಕ್ಕಂತಹ ಚರ್ಮಗಂಟು ರೋಗ ಹಾಗೂ ಅದರ ನಿರ್ವಹಣೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.